ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅಂತ. ನಾನು ಒಡೆಸೇನೆ ಅಂತಾರಾಷ್ಟ್ರೀಯ ಅಧ್ಯಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. ನಾನೊಂದು ಬುಕ್ಕಲ್ಲಿ ಓದ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು ಅಯೋಧ್ಯೆಯನ್ನು ಕಲಿಯುಗದಲ್ಲಿ ಕಂಡುಹಿಡಿದಂತಹ ರಾಜ ವಿಕ್ರಮಾದಿತ್ಯ ಸಮ್ರಾಟ್, ಸಮ್ರಾಟ್ ವಿಕ್ರಮಾದಿತ್ಯ ಅಂತ. ಸುಮಾರು 2000 ವರ್ಷಗಳ ಹಿಂದೆ ಸೂರ್ಯವಂಶ ಕ್ಷತ್ರಿಯ ಒಡೆರಾಜಲು ರಾಜ ವಿಕ್ರಮಾದಿತ್ಯ, ಸೂರ್ಯವಂಶ ಕ್ಷತ್ರಿಯ ಒಡೆರಾಜಲು ರಾಜ ವಿಕ್ರಮಾದಿತ್ಯ ತ್ರೇತಾಯುಗದ ಅಯೋಧ್ಯೆಯನ್ನು ಹುಡ್ಕೊಂಡು ಹೊರಟಿರ್ತಾನೆ. ದ್ವಾಪರ ನಾನು ಹೇಳ್ತಿರೋದೇನೆಂದರೆ, ತ್ರೇತಾಯುಗದಲ್ಲಿದ್ದಂತಹ ರಾಮ ಕಟ್ಟಿರತಕ್ಕಂಥ ಅಯೋಧ್ಯೆಯನ್ನು ಹುಡ್ಕೊಂಡು ಹೊರಡ್ತಾನೆ. ಅವನಿಗೆ ಸಿಗೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಅವನು ಉಜ್ಜಯಿನಲ್ಲಿ ಸ್ಥಾಪನೆ ಮಾಡ್ತಾನೆ ಪಾಟಲಿಪುತ್ರ, ಈಗೇನು ನೀವು ಮಾತಾಡ್ತೀರಾ ಪಟ್ಟಣ, ಅಲ್ಲೂ ಸ್ಥಾಪನೆ ಮಾಡ್ತಾನೆ. ಅವನು ಹುಡ್ಕೊಂಡು ಹೊರಟಾಗ ಅವನಿಗೆ ಸಿಗೋದಿಲ್ಲ. ಆವಾಗ ಒಬ್ಬ ಋಷಿ ಅವನಿಗೆ ಸಿಕ್ಬಿಟ್ಟು ಹೇಳ್ತಾನೆ, ಒಂದು ಹಸುನ ತಗೋ ಕೈಯಲ್ಲಿ, ಅದ್ರ ಜೊತೆಗೆ ಒಂದು ಕರುನ ತಗೋ, ಎರಡನ್ನು ಜೊತೆಗೆ ಬಿಡು, ಯಾವ ಸಮಯದಲ್ಲಿ ಯಾವ ಜಾಗದಲ್ಲಿ ಹಸುವಿನ ಕೆಚ್ಚಲಿನಿಂದ ಹಾಲು ಕೆಳಗೆ ಬೀಳುತ್ತೋ ಅದೇ ಜಾಗ ಅಯೋಧ್ಯ ಅಂತ ಹೇಳ್ತಾನೆ. ರಾಜ ಹಂಗೆ ಮಾಡ್ತಾನೆ, ಒಂದು ಹಸುವನ್ನು ತಗೊತಾನೆ, ಕರುನ ಕರ್ಕೊಂಡು ಹೋಗ್ತಾನೆ. ಹೋಗಿ 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 ಹೋಗ್ತಾರೆ. ಹೋದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಹಸುವಿನ ಕೆಚ್ಚಲಿಂದ ಹಾಲು ಆ ಭೂಮಿ ಮೇಲೆ ಬೀಳುತ್ತೆ. ಅವನಿಗೆ ಅವಾಗ ಗೊತ್ತಾಗುತ್ತೆ, ಹೋಗಿ ಇದು ಅಯೋಧ್ಯ ಅಂತ. ಆಮೇಲೆ ಹುಡ್ಕೊಂಡು ನೋಡ್ತಾನೆ, ಅವಶೇಷಗಳು ಸಿಗ್ತಾ ಹೋಗುತ್ತೆ. ಅಯೋಧ್ಯೆದು, ಶ್ರೀರಾಮಂದು, ತ್ರೇತಾಯುಗದು. ನಾನು ಯಾವುದೇ ಕಾರಣಕ್ಕೂ ದ್ವಾಪರ ಯುಗದಲ್ಲಿ ಅವರು ಯಾರೂ ಯುದ್ಧ ಮಾಡಲಿಲ್ಲ, ನಮ್ಮ ರಾಜರಿಗೆ ತೊಂದರೆ ಕೊಟ್ಟರು, ನಮ್ಮ ರಾಜರನ್ನ ಅವ್ರನ್ನವ್ರನ್ನಲ್ಲಿ ಯುದ್ಧ ಮಾಡಿಸಿ ಅವರು ಮಧ್ಯ ನಿಂತ್ಕೊಂಡು ಅವ್ರು ಬೆನಿಫಿಟ್ ಮಾಡಿಕೊಂಡ್ರು, ಅದನ್ನು ಹೇಳಕ್ಕೆ ನಾನು ಬಂದಿಲ್ಲ. ನಾನು ಯಾವತ್ತೂ ಆ ರೀತಿ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ತ್ರೇತಾಯುಗದಲ್ಲಿದ್ದಕ್ಕಂತಹ ರಾಜರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯವನ್ನು ಹಾಳು ಮಾಡಿರೋದನ್ನು ಮತ್ತೆ ಹುಡುಕಿದ್ದು ರಾಜ ವಿಕ್ರಮಾದಿತ್ಯ ಅಂತ. ವಿಕ್ರಮಾದಿತ್ಯ ಮಹಾರಾಜರು ಹುಡುಕ್ತಾರೆ, ಮತ್ತೆ ಕಟ್ತಾರೆ ಅಯೋಧ್ಯೆಯನ್ನು. ನೀವು ಅದನ್ನು ಅಯೋಧ್ಯೆ ಅಂತ ಕರಿತೀರ, ನಾವು ಅದನ್ನು ಆಯುಜ ಅಂತ ಕರಿತೀವಿ. ಆಯುಜ ಅಂದರೆ ಆರ್ಗನೈಸ್ಡ್ ಅಂತ, ಆರ್ಗನೈಸ್ಡ್ ಸಿಟಿ. ಒಂದು ಪದ್ಧತಿಯಿಂದ ಜೀವನವನ್ನು ಶೈಲಿಯನ್ನು ನಡೆಸ್ತಿರ್ತಕ್ಕಂತಹ ಒಂದು ನಗರ ಆಗಿನ ಕಾಲದಲ್ಲಿ, ತ್ರೇತಾಯುಗದಲ್ಲಿ, ಅದು ಅಯೋಧ್ಯೆಯಾಗಿರುತ್ತೆ. ನೀವು ಅಯೋಧ್ಯೆ ಅಂತ ಕರೀತೀರ, ನಾವು ಅದನ್ನು ಆಯುಜ ಅಂತ ಕರಿತೀವಿ. ಅಂದರೆ ಆರ್ಗನೈಸ್ಡ್ ಸಿಟಿ, ಪದ್ಧತಿಯಿಂದ ಜೀವನ ಮಾಡ್ತಿರ್ತಕ್ಕಂತಹ ಒಂದು ನಗರ, ಅದು ಆಯುಜ. ನಮಗೆ, ನಮ್ಮ ಸೂರ್ಯವಂಶ ಕ್ಷತ್ರಿಯ ಒಡೆರಾಜರಿಗೆ ಅದು ಆಯುಜ, ನಿಮಗೆ ಅದು ಅಯೋಧ್ಯ. ವಿಕ್ರಮಾದಿತ್ಯ ಮಹಾರಾಜರು ಸುಮಾರು ಈ ಪಶ್ಚಿಮದಲ್ಲಿ, ನೀವೇನೀಗ ಗುಜರಾತ್ ಅಂತ ಕರೀತೀರ ಅದನ್ನು ನಾವು ಸೂರ್ಯವಂಶ ಕ್ಷತ್ರಿಯ ಒಡೆರಾಜರು ಸುರಾಷ್ಟ್ರ ಅಂತ ಕರಿತೀವಿ. ಅಲ್ಲಿವರೆಗೂ ಇಂಡಸ್ ನದಿಯವರೆಗೂ, ಸಿಂಧು ನದಿ ಅಂತಾರಲ್ಲ, ಅಲ್ಲಿವರೆಗೂ ಅದು ಹರಡಿತ್ತು. ಪೂರ್ವದಲ್ಲಿ ಕಪಿಲಾ ನದಿಯವರೆಗೂ ಹರಡಿತ್ತು. ದಕ್ಷಿಣದಲ್ಲಿ ನೀವೇನದನ್ನು ರಾಮೇಶ್ವರ ಅಂತ ಕರೀತೀರಾ, ನಾವು ಸೂರ್ಯವಂಶ ಕ್ಷತ್ರಿಯ ಒಡೆ ರಾಜರು ಅದನ್ನು ಸೇತು ಬಂದ ಅಂತ ಕರಿತೀವಿ. ನೀವು ರಾಮೇಶ್ವರಂ ಅಂತ ಕರೀತೀರ, ನಾವು ಸೂರ್ಯವಂಶ ಕ್ಷತ್ರಿಯ ಒಡೆ ರಾಜರು ಸೇತು ಬಂದ ಅಂತ ಕರಿತೀವಿ. ಉತ್ತರದಲ್ಲಿ ಬದ್ರಿನಾಥ್ ಅಂತ ಹೇಳ್ತಾರೆ, ಅಲ್ಲಿವರೆಗೂ ಕೂಡ ಹರಡಿತ್ತು ಅಂತ ಹೇಳ್ತಾರೆ. ಚಿತ್ರ ನೋಡಿದಾಗ ವಿಕಿಪೀಡಿಯಾದಲ್ಲಿ ವಿಕ್ರಮಾದಿತ್ಯ ಮಹಾರಾಜರ ಸಾಮ್ರಾಜ್ಯ ಸಂಪೂರ್ಣ ಜಂಬುದ್ವೀಪದಲ್ಲಿ ಇತ್ತು ಅಂತ, ಕೇಸರಿಮಯವಾಗಿತ್ತು, ಇತ್ತು ಅಂತ ಕಾಣಸಿಗುತ್ತೆ. ಸೊ ಅಯೋಧ್ಯೆ ಏನ, ಮತ್ತೆ ಕಲಿಯುಗದಲ್ಲಿ ಹುಡುಕಿ ಕಟ್ಟಿದಂತಹ ರಾಜ ಸೂರ್ಯವಂಶ ಕ್ಷತ್ರಿಯ ಒಡೆರಾಜಲು ರಾಜ ವಿಕ್ರಮಾದಿತ್ಯ ಸಮ್ರಾಟ್. ಒಂದು ಬುಕ್ಕಲ್ಲಿ ಓದಿ ಭಾಳ ಆಶ್ಚರ್ಯ ಅನ್ನಿಸ್ತು ನನಗೆ, ಭಾಳ ಒಂದು ಖುಷಿಯಾಯಿತು. ಇದು ಎಲ್ಲರಿದ್ರ ಬಗ್ಗೆ ಮಾತಾಡಬೇಕು, ಎಲ್ಲ ಮೀಡಿಯಾಗಳಲ್ಲಿ ಇದು ಚರ್ಚೆ ಆಗಬೇಕು, ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಒಂದು ಪೇಜ್ ನಮ್ಮ ರಾಜ ಮಹಾರಾಜ ವಿಕ್ರಮಾದಿತ್ಯ ಸಮ್ರಾಟ್ ಬಗ್ಗೆ ಬರೀಬೇಕು, ಅವರ ಕಥೆಗಳನ್ನು ಬರೀಬೇಕು. ನೀವು ವಿಕ್ರಮ್ ಬೇತಾಳ್ ಅಂತ ಸೀರಿಯಲ್ಗಳೆಲ್ಲ ನೋಡಿರ್ತೀರ ಚಿಕ್ಕವರಿದ್ದಾಗ, ಅದೇ ವಿಕ್ರಮಾದಿತ್ಯ ಮಹಾರಾಜ. ನಿಮ್ಮ ಮನೆಯಲ್ಲಿ ನೀವು ಶನಿ ಕಥೆಯನ್ನು ಹೇಳಿಸಿದರೆ ವಿಕ್ರಮಾದಿತ್ಯ ಮಹಾರಾಜ ಬರ್ತಾರೆ, ಅದೇ ವಿಕ್ರಮಾದಿತ್ಯ ಮಹಾರಾಜ.
ಅವರಿಗೆ 68 ವಿದ್ಯೆಯನ್ನು ಬರ್ತಿತ್ತು ಅಂತ ಹೇಳ್ತಾರೆ. ಎಲ್ಲ ಶಾಸ್ತ್ರ ಪಾರಂಗತಿಕರಾಗಿದ್ದರು ಅಂತ ಬರುತ್ತೆ. ವಿಕ್ರಮಶೀಲ್ ಅಂತ ಒಂದು ಒಂದು ಸಂಸ್ಥೆ ಇತ್ತು, ವಿದ್ಯಾಸಂಸ್ಥೆ ಅಂತ ಬರುತ್ತೆ. ಅದೆಲ್ಲ ನಮ್ಮ ಸೂರ್ಯವಂಶ ಕ್ಷತ್ರಿಯ ಒಡ್ಡೆ ರಾಜರು ಅವರ ಒಂದು ಪೀಠ, ಉಜ್ಜಯಿನ್ ಪೀಠ. ಅಲ್ಲಿಂದ ಬಂದಿರ್ತಕ್ಕಂಥ ಶಕ್ತಿಗಳದು, ಅಲ್ಲಿಂದ ಬಂದಿರತಕ್ಕಂಥ ಒಂದು ವಿಕಾಸದ ಒಂದು ಕಿರಣಗಳವೆಲ್ಲ ಇನ್ನೂ ಬೆಳಗಲಿ, ಇನ್ನೂ ಒಳ್ಳೆಯದಾಗಲಿ. ಸೂರ್ಯವಂಶ ಕ್ಷತ್ರಿಯ ಒಡ್ಡೆ ರಾಜರು ವಿಕ್ರಮಾದಿತ್ಯ ಮಹಾರಾಜರ ಬಗ್ಗೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ, ಎಲ್ಲ ಚಾನೆಲ್ಗಳಲ್ಲೂ ಅರ್ಧ ಗಂಟೆಯ ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಅವರ ಬಗ್ಗೆ ಎಲ್ಲರಿಗೂ ತಿಳಿಸಿ, ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿ. ಇದು ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮತನ ಉಳಿಬೇಕು, ನಮ್ಮ ದೇವಾಲಯಗಳು ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು. ಜೈ ವಡೇರ, ಜೈ ಜೈ ವಡೇರ. ಥ್ಯಾಂಕ್ ಯು.